ಮದಿರ ಊರಿನ ಸುತ್ತ ಚಿಕ್ಕ ಚಿಕ್ಕ ಗ್ರಾಮಗಳು ಸುಮಾರು ಇತ್ತು. ಅದರಲ್ಲಿ ಬೆಟ್ಟದ ಮೇಲಿದ್ದ ಕೊನೆಯ ಊರು ಅನಂತಗಿರಿ. ಆ ಊರಿನ ಸುತ್ತ ಮೂರು ಕಡೆಯಲ್ಲೂ ದಟ್ಟವಾದ ಬೆಟ್ಟ ಇತ್ತು. ಊರಿನೊಳಗೆ ಹೋಗಬೇಕು ಅಂದ್ರೂ, ಊರನ್ನ ಬಿಟ್ಟು ಹೊರಗೆ ಬರಬೇಕು ಅಂದ್ರೂ ಒಂದೇ ಒಂದು ದಾರಿ ಇತ್ತು. ಅದನ್ನು ದೆವ್ವದ ದಾರಿ ಅಂತ ಹೇಳ್ತಿದ್ರು. ಹಗಲಲ್ಲಿ ಆ ದಾರಿಯಲ್ಲಿ ಹೋಗಬೇಕು ಅಂದ್ರೇನೆ ಭಯ. ಹಾಗಿರುವಾಗ ರಾತ್ರಿ ಸಮಯದಲ್ಲಿ ಆ ಕಡೆ ಯಾರೂ ಹೋಗ್ತಾನೆ ಇರಲಿಲ್ಲ. ಯಾಕಂದ್ರೆ ಆ ದೆವ್ವದ ದಾರಿಯಲ್ಲಿ ಪಿಶಾಚಿಗಳು, ಭೂತಗಳು, ಪ್ರೇತಾತ್ಮಗಳು, ನೂರು ಸಂಖ್ಯೆಗಳಲ್ಲಿ ದೆವ್ವಗಳು ವಾಸ ಮಾಡ್ತಿದ್ದ ಜಾಗ ಅದು. ಆ ದಾರಿಯಲ್ಲಿ ಹೋದವರೆಲ್ಲರೂ ಏನಾದರೂ ಅಂತ ಅಲ್ಲಿರುವ ಪ್ರಜೆಗಳಿಗೆ ಇನ್ನೂ ಗೊತ್ತಿಲ್ಲ. ಅದಕ್ಕೆ ದೆವ್ವದ ದಾರಿ ಅಂದರೆ ಎಲ್ರಿಗೂ ತುಂಬ ಭಯ. ಮದಿರ ಊರಿನವರು, ಅದರ ಸುತ್ತ ಇರುವ ಚಿಕ್ಕ ಚಿಕ್ಕ ಗ್ರಾಮದವರು ಎಲ್ಲರೂ ಸೇರಿಕೊಂಡು ಆ ಊರಿನ ಎಲ್ಲೆ ದೆವ್ವಕ್ಕೆ ಪೌರ್ಣಿಮೆ ಹಾಗೂ ಹುಣ್ಣಿಮೆಯ ದಿನ ಜಾತ್ರೆ ಥರ ಹೋಗಿ ಕುರಿಯನ್ನು ಬಲಿಕೊಟ್ಟು ರಕ್ತದಿಂದ ಎಲ್ಲೆ ದೆವ್ವಕ್ಕೆ ಅಭಿಷೇಕ ಮಾಡಿ ಹಿಂದೆ ತಿರುಗಿ ನೋಡದೆ ಬರ್ತಾ ಇದ್ರು. ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಯಾರೂ ಮನೆ ಬಿಟ್ಟು ಹೊರಗೆ ಬರ್ತಾನೆ ಇರ್ತಿರ್ಲಿಲ್ಲ. ಇದು ಹೀಗಿರುವಾಗ ಒಂದಿನ ಮದಿರದಲ್ಲಿರೋ ಎಲ್ಲಾ ಗ್ರಾಮನೂ ತುಂಬಾ ಹಚ್ಚ ಹಸಿರಾಗಿ ನೀರಿ ಕೊರತೆ ಇಲ್ಲದೆ ಇದೆ. ಆದ್ರೆ ನಮ್ಮ ಅನಂತಗಿರಿ ಏನಕ್ಕೆ ರೀತಿ? ಅದು ಅನಂತಗಿರಿ ಊರಿಗೆ ಶಾಪ. ನಾವು ಗುಡ್ಡದ ಮೇಲೆ ಇದೀವಲ್ವಾ, ಆದ್ರಿಂದ ನೀರೆಲ್ಲ ಬತ್ತಿ ಹೋಗ್ಬಿಡುತ್ತೆ. ಈ ಸತಿ ಸ್ವಲ್ಪ ಆಳವಾಗಿ ತೋಡ್ಬೇಕು ಅಜ್ಜ. ನೀರಿಗೋಸ್ಕರ ಈ ಊರ ಜನ ಎಲ್ಲ ಕಷ್ಟಪಡೋದನ್ನ ನನ್ನಿಂದ ನೋಡಕ್ಕಾಗ್ತಾ ಇಲ್ಲ. ನಾಳೆ ಜಮೀನಲ್ಲಿರೋ ಆ ಬಾವಿಯನ್ನ ಇನ್ನಷ್ಟು ಆಳವಾಗಿ ತೋಡೋಣ. ಅಯ್ಯೋ, ಆ ಬಾವಿನ ಬೇಡ ಬೇಡ. ಆ ಬಡವನ ದಿಕ್ಕಲ್ಲಿರೋ ಆ ಬಾವಿ ಹತ್ರ ಹೋಗ್ಬೇಡ, ಹೋದ್ರೆ ನಿಂಗ್ ದೊಡ್ಡ ಅಪಾಯ. ಎಂತದ ಏನಿದೆ? ಏನಕ್ಕೆ ಅಪಾಯ? ಆ ಬಾವಿಲಿ ಏನಿದೆ? ಆ ಬಾವಿ ಬಗ್ಗೆ ಮಾತಾಡೋದೆ ತುಂಬಾ ಭಯಂಕರವಾಗಿರುತ್ತೆ. ಆ ಬಾವಿ ಅಪಾಯ, ಅಪಾಯ. ಯಾವುದೋ ಕೆಟ್ಟ ಕನಸು ಕಂಡು ನಿದ್ದೆಯಿಂದ ಎಚ್ಚರವಾದ ಮಲ್ಲಿಕ್ಕೆ ನಿದ್ರೆನೇ ಬರಲಿಲ್ಲ. ಆ ಪಶ್ಚಿಮ ದಿಕ್ಕಿನಲ್ಲಿ ಇರುವ ತೋಡ್ಬಾರ್ದು ಅಂತ ಅಜ್ಜ ಯಾಕೆ ಹೇಳಿದ್ರು ಅಂತ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದ. ಮರುದಿನ ಯಾರತ್ರನೂ ಹೇಳದೆ ಅವನು ಒಬ್ಬನೇ ಹೋಗಿ ಬಾವಿಯನ್ನು ತೋಡ್ತಿದ್ದ. ಈ ಬಾವಿನ ಇಷ್ಟೇ ತೊಳೆದ್ರೂ ಕೂಡ ನೀರು ಬರ್ತಾನೆ ಇಲ್ಲ. ಆದ್ರೆ ಇಲ್ಲೊಂದು ಸುರಂಗ ಇದೆ, ಇದರಲ್ಲಿ ತಲೆ ಬುರುಡ ಎಲ್ಲ ಇದೆ. ನೋಡೋದಕ್ಕೆ ವಿಚಿತ್ರವಾಗಿದೆ, ಅಜ್ಜನನ್ನ ಕೇಳಬೇಕು. ಇದೇನು ದೊಡ್ಡ ಮಡಿಕೆ? ಒಂದ್ ವೇಳೆ ನಿದ್ದೆ ಇರ್ಬೋದು. ಹಾಗೆ ಆ ಜಾಡಿಯನ್ನು ತಲೆ ಮೇಲೆ ಇಟ್ಕೊಂಡು ಊರಿನ ಕಡೆ ಹೊರಟ. ಆವಾಗಲೇ ತುಂಬ ಕತ್ಲಾಗಿದ್ದರಿಂದ ಊರಿನಲ್ಲಿ ಯಾರೂ ಇರಲಿಲ್ಲ. ಉಸಿರು ಉಸಿರು ಉಸಿರು. ಉಸಿರು 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 ಉಸಿರು.
ಆ ಜಾಡಿಯನ್ನು ನೋಡಿ ಅಜ್ಜ ಹೆದರಿದ್ರು. ಏ ಮಲ್ಲಿಕ್, ಏನೋ ಮಾಡಿದೀಯ ನೀನು? ನಿನ್ ಮುತ್ತಜ್ಜ ನಾಶ ಮಾಡಿರೋದನ್ನ ನೀನು ತಲೆಯಲ್ಲಿ ಹೊತ್ಕೊಂಬರ್ತಿದ್ಯಲ್ಲೋ. ಇನ್ ಮುಂದೆ ನಮ್ಮನ್ನ ಯಾರಿಂದಲೂ ಕಾಪಾಡಕ್ಕಾಗಲ್ಲ. ಎಲ್ರೂ ಸತ್ತೋಗ್ತಾರೆ, ಸತ್ತೋಗ್ತಾರೆ, ಸಾವು. ತಾತ ತಾತ, ನನ್ನ ಕ್ಷಮಿಸ್ಬಿಡು. ಇದರಲ್ಲಿ ಏನಿದೆ ಅಂತ ಗೊತ್ತಿಲ್ಲದೆ ತಗೊಂಬಂದ್ಬಿಟ್ಟೆ. ನಾನು ಮಾಡಿದ್ದು ತಪ್ಪಂದ್ರೆ ನನ್ನ ಕ್ಷಮಿಸ್ಬಿಡು ತಾತ. ಆ ಹದ್ದನ್ನು ನೋಡಿ ಅಜ್ಜ, ಅದು ಅದು ಬಂದ್ಬಿಡ್ತು, ಸಾವನ್ನ ಎಪ್ಸ್ಬಿಟ್ಟೆ, ಅದು ಕೊಂದ್ಬಿಡುತ್ತೆ, ಎಲ್ಲರನ್ನು ಕೊಂದ್ಬಿಡುತ್ತೆ. ಇದನ್ನ ಇದ್ದ ಜಾಗದಲ್ಲೇ ನಾನು ಇಟ್ಬಿಡ್ಲ ತಾತ? ಬೇಡ ಬೇಡ, ಆ ಬಾವಿನೇ ಕತ್ಲೆಯಾಗಿರುತ್ತೆ. ಇಲ್ಲಿ ಬೆಳಕಿರೋ ಕಾರಣದಿಂದ ಮಡಿಕೆಯಿಂದ ಅದು ಹೊರಗಡೆ ಬಂದಿಲ್ಲ. ಹಾ, ಅದನ್ನ ಆದಷ್ಟು ಬೇಗ ದೆವ್ವದ ದಾರಿಯಲ್ಲಿ ಹೂತಿಡು. ಅಜ್ಜ ಹೇಳಿದ ಹಾಗೆ ಜಾಡಿಯನ್ನು ತಲೆಯಲ್ಲಿಟ್ಕೊಂಡು ಆ ದೆವ್ವದ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ದ. ಉಸಿರು ಉಸಿರು ಉಸಿರು. ದೆವ್ವದ ದಾರಿಯಲ್ಲಿ ಒಂದ್ ಕಡೆ ಆ ಜಾಡಿಯನ್ನು ಇಟ್ಬಿಟ್ಟು ಹಳ್ಳ ತೋಡ್ತಾ ಇದ್ದ. ಅಷ್ಟರೊಳಗೆ ಆ ಹದ್ದು ಹಾರ್ಕೊಂಡು ಬಂದು ಜಾಡಿಯನ್ನು ತಳ್ಬಿಡ್ತು. ನನ್ನ ಜೀವ ನೀವು ತಗೊಂಡ್ರಿ, ಇವಾಗ ನಿಮ್ಮೆಲ್ಲರ ಜೀವನ ನಾನ್ ತಗೊಳ್ತೀನಿ. ಅದೆಲ್ಲವನ್ನ ನೋಡಿ ಹೆದರಿ ಅವನು ಅಲ್ಲಿಂದ ಊರಿನ ಕಡೆ ಓಡಕ್ಕೆ ಶುರು ಮಾಡ್ದ. ಆವಾಗ ಉಸಿರು ಪಿಶಾಚಿ ಅವನನ್ನು ಅಟ್ಟಿಸ್ಕೊಂಡು ಹೋಯ್ತು. ಆದ್ರೆ ಸೂರ್ಯೋದಯ ಆದ ತಕ್ಷಣ ಉಸಿರು ಪಿಶಾಚಿ ಮಾಯವಾಯಿತು. ಸೂರ್ಯೋದಯದಿಂದ ಆ ಪಿಶಾಚಿ ಹತ್ರದಿಂದ ತಪ್ಪಿಸ್ಕೊಂಡು ಹೇಗೋ ಊರೊಳಗೆ ಬಂದು ಅಜ್ಜನ ಬಳಿ ನಡೆದಿದ್ದೆ ಎಲ್ಲ ಹೇಳ್ದ. ನೀನ್ ಮಾಡಿರೋ ಸಣ್ಣ ಕಾರ್ಯದಿಂದ ಈ ಊರೇ ಅಪಾಯದಲ್ಲಿ ಸಿಲುಕ್ಬಿಟ್ಟಿದೆ. ಈ ವಿಷಯವನ್ನ ಯಾರತ್ರನು ಹೇಳ್ಬೇಡ. ಏನೇ ಆದ್ರೂ ಕೂಡ ಮನೆಯಿಂದ ಹೊರಗಡೆ ನೀ ಬರ್ಲೇಬೇಡ. ಕತ್ಲಾದ ತಕ್ಷಣ ಶಕ್ತಿ ಬಂದ ಆ ಉಸಿರು ಪಿಶಾಚಿ ಊರ ಎಲ್ಲೆಯನ್ನು ದಾಟಿ ಊರೊಳಗೆ ಹೋಗ್ಬೇಕು ಅಂತ ಅಂದ್ಕೊಳ್ತು. ನಿಂತ್ಕೋ ಪಿಶಾಚಿ, ನನ್ನ ದಾಟಿ ನಿನ್ನಿಂದ ಹೋಗಕ್ಕಾಗಲ್ಲ. ನಾನಿರೋ ತನಕ ಊರ ಎಲ್ಲೆಯನ್ನು ದಾಟಿ ಹೋಗಕ್ ಬಿಡಲ್ಲ. ಹೌದಾ? ಹಾಗಾದ್ರೆ ನಾನ್ ಕರೆಯುವ ಪ್ರೀತಿಯ ಕರೆಗೆ ಅವರೇ ಕುರಿಗಳ ತರ ನನ್ನ ಹತ್ರ ಬಂದು ಬಲಿಯಾಗ್ತಾರೆ. ಈ ಊರಿನವರನ್ನು ನನ್ನ ಕೈಯಲ್ಲಿ ಸಾಯದೆ ಹೇಗ್ ತಡಿತೀಯ ಅಂತ ನಾನು ನೋಡ್ತೀನಿ. ಮನೆಗೆ ಒಬ್ರು ಅನ್ನೋ ಲೆಕ್ಕದಲ್ಲಿ 661 ಮಂದಿನ ಬಲಿ ತಗೊಳ್ಳಿಲ್ಲ ಅಂದ್ರೆ ನನ್ನ ಸೇಡು ತೀರಲ್ಲ. ಹಾಗಂತ ಮಾಯವಾಯಿತು. ದೆವ್ವದ ದಾರಿಯಲ್ಲಿ ಒಂದು ದೊಡ್ಡ ಆಲದ ಮರದ ಮೇಲೆ ಕೂತ್ಕೊಂಡು ಉಸಿರು ಪಿಶಾಚಿ ಅದರ ಬುರುಡೆಗಳ ಬಾಲವನ್ನು ಕೆಳಗೆ ಹಾಕಿ, ಬಾವಾ ಹೋ ಬಾವಾ, ಬರಲ್ವಾ ನನಗೋಸ್ಕರ, ಬಾವಾ ಹೋ ಬಾವಾ, ಬರಲ್ವಾ ನನಗೋಸ್ಕರ, ಆ ಉಸಿರು ಪಿಶಾಚಿ ಕರೆಯುವ ಪ್ರೀತಿಯ ಕರೆ ಊರಲ್ಲಿರುವ ಎಲ್ಲರಿಗೂ ಒಂದು ಹಾಡಿನ ತರ ಕೇಳಿಸ್ತಾ ಇತ್ತು. ಓ ಬಾವಾ ಬರಲ್ವಾ ನನಗೋಸ್ಕರ, ಬಾವಾ ಹೋ ಬಾವಾ ಬರಲ್ವಾ ನನಗೋಸ್ಕರ, ಬಾವಾ ಹೋ ಬಾವಾ. ಅದನ್ನು ಕೇಳಿ 27 ವಯಸ್ಸಿನ ಮದುವೆ ಆಗದ ಯುವಕ ಆ ಪ್ರೀತಿಯ ಕರೆಗೋಸ್ಕರ ಅವರಿಗೇನೆ ಗೊತ್ತಿಲ್ಲದ ತರ
ಆ ದೆವ್ವದ ದಾರಿಗೆ ಹೋಗ್ತಾ ಇದ್ರು. ಹಾಗೆ ಹೋಗ್ತಿದ್ದ ಅವನನ್ನು ಎಲ್ಲೇ ಪಿಶಾಚಿ ತಡೆಯೋದಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ್ರು. ಆದ್ರೆ ಆ ಪಿಶಾಚಿ ಮೇಲೆ ಇದ್ದ ಪ್ರೀತಿಯಿಂದ ಯಾರು ಎಲ್ಲೆ ದೆವ್ವದ ಆ ಮಾತನ್ನು ಕೇಳಿಸ್ಕೊಳ್ಳಿಲ್ಲ. ಮಾನವ, ಆ ಕಡೆ ಹೋಗ್ಬೇಡ, ಅದು ಪ್ರೀತಿ ಕರೆಯಲ್ಲ, ಸೇಡಿನಲ್ಲಿ ಉರಿಯುತ್ತಿರುವ ಪಿಶಾಚಿಯ ಕೂಗು. ಹೋಗ್ಬೇಡ, ನನ್ ಮಾತು ಕೇಳು ಮಾನವ, ವಾಪಸ್ ಹೋಗ್ಬಿಡು. ಹಾಗೆ 16 ದಿನಗಳಲ್ಲಿ 16 ಮದುವೆ ಆಗದ ಯುವಕರು ಆ ಪಿಶಾಚಿಯ ಕೈಯಲ್ಲಿ ಬಲಿಯಾದ್ರು. ನಿಜವಾಗ್ಲೂ ಆ ಪ್ರೀತಿಯ ಕರೆ ಏನು? ಯಾಕೆ ಯುವಕರು ಮಾತ್ರ ಆ ಕರೆಗೆ ವಶವಾಗಿ ದೆವ್ವದ ದಾರಿಗೆ ಹೋಗಿ ಕಾಣೆಯಾಗ್ತಿದ್ದಾರೆ ಅನ್ನುವುದು ಆ ಊರಿನ ಪ್ರಜೆಗಳು ಯಾರಿಗೂ ಅರ್ಥನೇ ಆಗ್ಲಿಲ್ಲ. ಮಲ್ಲಿಕನ್ನು ಅಜ್ಜ ಮನೆಯಲ್ಲಿ ಒಂದು ಚೈನ್ ಹಾಕಿ ಕಟ್ಟಾಕಿಟ್ಟಿದ್ರು. ಆ ಉಸಿರು ಪಿಶಾಚಿಯ ಶಬ್ದ ಕೇಳಿದ್ರು ಮಲ್ಲಿಕ್ ಹೋಗ್ಲೇಬಾರ್ದು ಅಂತ. ಯಾಕಂದ್ರೆ ಮಲ್ಲಿಕ್ ಕೂಡ ಮದುವೆ ಆಗದ ಯುವಕಾನೆ. ನಮ್ಮೂರಿನ ಹುಣ್ಣಿಮೆ ಮತ್ತು ಅಮಾವಾಸ್ಯ ಕಟ್ಟುಪಾಡುಗಳನ್ನ ತಪ್ಪದೇನೆ ಮಾಡ್ತಾ ಇದೀವಿ. ಹಾಗಿದ್ರೂ ಕೂಡ ಆ ದೆವ್ವದ ದಾರಿಯಲ್ಲಿ ಏನಕ್ ಸಾಯ್ತಾ ಇದ್ದಾರೆ ಏನಕ್ಕಂತ ಅರ್ಥನ ಆಗ್ತಾ ಇಲ್ಲ. ನಿಮ್ಮಲ್ಲಿ ಯಾರಾದ್ರೂ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಸಭೆಯ ಮುಂದೆ ಹೇಳಿ, ಇನ್ನೊಂದ್ ಜೀವ ಹೋಗಿಂತ ಮುಂಚೆನೆ. ತಪ್ಪು ಏನು ಅಂತ ಗೊತ್ತಿದ್ರು ಕೂಡ ಅಜ್ಜ ಏನು ಹೇಳದೆ ಸುಮ್ನೆ ಇದ್ದ. ಇಲ್ಲಿ ನೋಡಿ ಅಧ್ಯಕ್ಷರೇ, ಈ ರೀತಿ ಕೇಳಿದ್ರೆ ಏನೋ ಪ್ರಯೋಜನ ಇಲ್ಲ. ನಮ್ ಸಮಯವನ್ನ ವ್ಯರ್ಥ ಮಾಡ್ದೆ ಆ ಮಾಂತ್ರಿಕ ಅಜ್ಜಿ ಹತ್ರ ಹೋಗಿ ಕೇಳಣ, ಬನ್ನಿ. ಸರಿ, ಬೇಗ ಹೋಗಿ ಅಜ್ಜಿಯನ್ನ ಕರ್ಕೊಂಬನ್ನಿ. ಅಜ್ಜಿ ಬಂದು ನಡೆದ ಎಲ್ಲ ವಿಷಯ ತಿಳ್ಕೊಂಡು ಹೋಗಿ ಊರಿನ ಎಲ್ಲೆಯಲ್ಲಿ ಒಂದು ಕಪ್ಪು ಬೆಕ್ಕನ್ನು ಬಲಿ ಕೊಟ್ಟು ಎಲ್ಲೆ ಪಿಶಾಚಿಯನ್ನು ಬರಕೇಳಿದ್ರು. ನಿನಗಿಷ್ಟವಾದ ಕಪ್ಪು ಬೆಕ್ಕಿನ ರಕ್ತವನ್ನು ಕುಡಿದು ಬಿಟ್ಟು ಹೇಳು, ಯಾರು ಈ ಯುವಕರನ್ನೆಲ್ಲ ದೆವ್ವದ ದಾರಿಗೆ ಕರ್ಕೊಂಡು ಹೋಗಿ ಸಾಯಿಸ್ತಿದ್ದಾರೆ? ಉಸಿರು ಉಸಿರು. ಅದರ ಪ್ರೀತಿಯ ಕರೆ ಕೇಳಿದ್ರು ಕೂಡ ಯಾವ ಯುವಕರು ಆ ಕಡೆ ಹೋಗ್ಲೇಬಾರ್ದು. ಅವರೆಲ್ಲರನ್ನು ಯಾವುದಾದ್ರೂ ಒಂದು ಕಡೆ ಕಟ್ಟಾಕಿ ಹೋಗದೇ ಇರೋ ಹಾಗೆ ತಡೀರಿ. ಹೋಗಿ, ಕತ್ಲಾಗ್ತಾ ಇದೆ, ಹೋಗಿ. ಊರಿನ ಎಲ್ಲೆಯಲ್ಲಿರುವ ಹೆಂಗಸರು, ದೊಡ್ಡವರು ಮದುವೆ ಆಗದಿರುವ ಯುವಕರನ್ನು ಮನೆಗೆ ಕರ್ಕೊಂಡು ಹೋಗಿ ಕಬ್ಬಿಣದ ಚೈನ್ ಹಾಕಿ ಅವರನ್ನು ಕಟ್ಟಾಕಿದ್ರು. ಮಾಂತ್ರಿಕ ಅಜ್ಜಿ, ಊರಿನ ದೊಡ್ಡವರು ಮಾತ್ರ ಊರಿನೆಲ್ಲೆಯಲ್ಲಿ ಇದ್ರು. ಅಷ್ಟರೊಳಗೆ ಕತ್ಲಾಯಿತು. ಪ್ರೀತಿಯ ಕರೆ, ಉಸಿರು ಪಿಶಾಚಿಯ ಕರೆ ಕೇಳ್ತಾ ಇತ್ತು. ಬಾವಾ, ಹೋ ಬಾವಾ, ಬರಲ್ವಾ ನನಗೋಸ್ಕರ? ಅದನ್ನು ಕೇಳಿಸ್ಕೊಂಡ ಮದುವೆ ಆಗದೆ ಇರುವ ಯುವಕರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗದೆ ತುಂಬಾ ಕಷ್ಟಪಡ್ತಿದ್ರು. ಅಲ್ ನೋಡು, ಉಸಿರು ಪಿಶಾಚಿಯ ಪ್ರೀತಿಯ ಕರೆ. ಹಾ, ಕೇಳಿಸ್ತಿದೆ ಕೇಳಿಸ್ತಿದೆ. ಅದನ್ನು ನನ್ನ ಬೇತಾಳ ಶಕ್ತಿ ಮೂಲಕ ಇಲ್ಲಿಗೆ ಕರ್ಕೊಂಡು ಬಂದು ಬಂಧಿಸ್ತೀನಿ ನೋಡು. ಅಜ್ಜಿ ಮಂತ್ರದಂಡದಿಂದ ಮಂತ್ರ ರಂಗೋಲಿ ಹಾಕಿ ಉಸಿರು ಪಿಶಾಚಿಯನ್ನು ಆ ರಂಗೋಲಿಯೊಳಗೆ ಬರುವ ಹಾಗೆ ಮಾಡಿದ್ಲು. ಯಾರ್ ನೀನು? ಯಾಕೆ ಇವರನ್ನೆಲ್ಲ ಕೊಲ್ತಾ ಇದ್ಯಾ? 661 ಮಂದಿಯ ಪ್ರಾಣವನ್ನು ತಗೊಂಡ ಇವರನ್ನು ಕೊಂದ್ಬಿಡ್ತೀನಿ. ಲೆಕ್ಕಕ್ಕೆ ಲೆಕ್ಕ, 661 ಜನರ ಪ್ರಾಣಕ್ಕೋಸ್ಕರ ಈ ಊರಿನಲ್ಲಿರುವ ಎಲ್ಲರ ಜೀವವನ್ನು ತೆಗೆಯದೆ ನಾನು ಹೋಗೋದಿಲ್ಲ.
ನನ್ನ ಸೇಡು ತೀರಲ್ಲ. 661 ಮಂದಿನ ಏನ್ ನಡೀತು? ಇವತ್ತಿಂದ 3 ತಲೆಮಾರು ಹಿಂದೆ ಮದಿರದ ಕೊನೆಯ ಗ್ರಾಮ ಅನಂತಗಿರಿ ಬೆಟ್ಟದ ಮೇಲೆ ಇತ್ತು. ಬೆಟ್ಟದ ಮೇಲೆ ಇರೋ ಊರು ಅನ್ನೋದ್ರಿಂದ ಅಲ್ಲಿದ್ದ ಬಾವಿಯ ನೀರು ಬೇಸಿಗೆ ಕಾಲದಲ್ಲಿ ಬತ್ತಿ ಹೋಗ್ತಿತ್ತು. ಆವಾಗ ಆ ಊರಿನಲ್ಲಿದ್ದ ಮೋಹನ್ ಸರಾಜಿ ಅನ್ನುವವನು ಒಬ್ಬ ಕ್ಷುದ್ರ ಮಾಂತ್ರಿಕನ ಸಲಹೆಯಿಂದ ಬಾವಿ ದೇವತೆ ಮಗುಚಿಗೆ ಕ್ಷುದ್ರ ಪೂಜೆ ಮಾಡಿ ಮದುವೆ ಆಗದೇ ಇರುವ ಹುಡುಗಿಯರನ್ನು ಬಲಿ ಕೊಡಬೇಕು ಅಂತ ಹೇಳ್ದ. ಅಂದಿನಿಂದ ಸುತ್ತಮುತ್ತ ಗ್ರಾಮದಲ್ಲಿ ತಂದೆ ತಾಯಿ ಇಲ್ಲದೇ ಇರುವ ಅನಾಥ ಹುಡುಗಿಯರು ಬಡ ಹುಡುಗಿಯರನ್ನು ತಗೊಂಡು ಬಂದು ನರಬಲಿ ಕೊಡ್ತಿದ್ರು. ಆ ಹುಡುಗಿಯರನ್ನು ಆ ಬಾವಿಗೆ ಬಲಿ ಕೊಟ್ಟು ಬಲಿ ಕೊಟ್ಟವರ ತಲೆಯನ್ನು ಅಲ್ಲಿ ನೇತಾಡಕ್ ಹಾಕ್ತಿದ್ರು. ಅವರ ಬಾವಿಯಲ್ಲಿ ನೀರಿರ್ಬೇಕು, ಚೆನ್ನಾಗಿ ಬೆಳೆ ಬೆಳಿಬೇಕು ಅನ್ನೋದಕ್ಕೋಸ್ಕರ ಈ ಅನಂತಗಿರಿಯವರೇ 660 ಮಂದಿನ ಬಲಿ ಕೊಟ್ಟಿದ್ರು. ಆವಾಗ್ಲೇ ವಾಸಂತಿ ಅನ್ನುವ ನಾನು ದೂರದ ಬಂಧುವಾದ ಮೋಹನ್ ಸರಾಜಿ ಮನೆಗೆ ಬಂದಿದ್ದೆ. ಅವನು ಆವಾಗ್ಲೇ ಊರಿನ ಪಶ್ಚಿಮ ದಿಕ್ಕಿನಲ್ಲಿ 20 ಎಕರ್ ನೆಲ ತಗೊಂಡಿದ್ದ. ಊರಿನಲ್ಲಿ ಎಲ್ಲರಿಗಿಂತ ದೊಡ್ಡ ಬಾವಿ ತೋಡ್ತಿದ್ದ. ಆ ಪಶ್ಚಿಮ ದಿಕ್ಕಿನಲ್ಲಿರುವ ಬಾವಿಯಲ್ಲಿ ನೀರೇ ಬರಲಿಲ್ಲ ಅನ್ನೋದ್ರಿಂದ ನೆಂಟ್ರು ಮಗಳು ಅಂತ ಕೂಡ ನೋಡದೆ ನನ್ನನ್ನು ಆ ಬಾವಿಗೆ ಅವನು ಬಲಿ ಕೊಟ್ಟ. ಬಲವಂತವಾಗಿ ಸತ್ತಿದ್ರಿಂದ ನಾನು ಪಿಶಾಚಿಯಾದೆ. ಅಲ್ಲಿದ್ದ ಎಲ್ಲ ಬಾವಿಯ ನೀರನ್ನು ನಾನೇ ಕುಡಿದ್ಬಿಟ್ಟೆ. ಒಂದು ಹನಿ ನೀರು ಕೂಡ ಇಲ್ಲದೆ ಪ್ರಜೆಗಳು ಕಷ್ಟಪಡ್ತಿದ್ರು. ಆವಾಗ್ಲೇ ನನ್ನ ನಾಶ ಮಾಡೋದಕ್ಕೆ ಆ ಕ್ಷುದ್ರ ಮಾಂತ್ರಿಕ ಮಗುಚಿಗೆ ಪೂಜೆ ಮಾಡ್ತಾ ಇದ್ದ. ಆದ್ರೆ ನಾನು ಮಗುಚಿಯನ್ನು ಎದುರಿಸುವುದಕ್ಕೆ ನನಗಿಂತ ಮುಂಚೆ ಬಲಿಯಾದ 660 ಮಂದಿಯ ಆತ್ಮವನ್ನು ನನ್ನೊಳಗೆ ಸೇರಿಸಿಕೊಂಡು 661 ಪ್ರೇತಾತ್ಮಗಳ ಶಕ್ತಿಯಿಂದ ಉಸಿರು ಪಿಶಾಚಿಯಾಗಿ ನಾನು ಬದಲಾದೆ. ಆ ಮಾಂತ್ರಿಕನನ್ನು ನಾನು ಕೊಂದ್ಬಿಟ್ಟೆ. ಆದ್ರೆ ಆ ಮೋಹನ್ ಬೇರೆ ಊರಿಂದ ಒಬ್ಬ ಬೇತಾಳ ಮಾಂತ್ರಿಕನನ್ನು ಕರ್ಕೊಂಡು ಬಂದು ಗ್ರಹಣದ ದಿನ ಶಕ್ತಿಹೀನಳಾಗಿದ್ದ ನನ್ನನ್ನು ಒಂದು ಜಾಡಿಯಲ್ಲಿ ಬಂಧಿಸಿ ನನಗಿಂತ ಮುಂಚೆ ಸತ್ತೋದ 660 ಹುಡುಗಿಯರ ಬುರುಡೆಗಳ ಜೊತೆ ನನ್ನನ್ನು ಕೂಡ ಅವನು ಹೂತಾಕಿಟ್ಟ. ಇಷ್ಟು ದಿನ ಸೇಡಿನಿಂದ ಉರಿತಿದ್ದ ನನ್ನನ್ನು ಆ ಸರಾಜಿ ವಂಶದವನೇ ಆ ಮೋಹನ್ನ ಮೊಮ್ಮಗ ಮಲ್ಲಿಕ್ ಸರಾಜಿ ಬಿಡುಗಡೆ ಮಾಡ್ದ. ಹೌದು, ನನ್ನ ಮೊಮ್ಮಗ ಆ ಮಡಿಕೆ ಬಗ್ಗೆ ಗೊತ್ತಿಲ್ಲದೆ ಎದ್ಬಿಟ್ಟ. ನಮ್ಮಪ್ಪ ಮಾಡಿರೋ ತಪ್ಪಿಗೆ ಅವನನ್ನ ಏನೂ ಮಾಡಬೇಡ, ಮಲ್ಲಿಕ್ನ ಬಿಟ್ಬಿಡು. ಹೇ ಮುದುಕ, ಎಷ್ಟು ದಿನ ನಿನ್ನ ಮೊಮ್ಮಗನ್ನ ನೀನು ಕಾಪಾಡ್ಕೊಳ್ತೀಯ? ಅವನನ್ನು ಸಾಯಿಸದೆ ನಾನು ಇಲ್ಲಿಂದ ಹೋಗೋದಿಲ್ಲ. ದೊಡ್ಡ ತಪ್ಪು ಮಾಡಿದ್ದೀಯ ಮುದುಕ. ಆವಾಗ್ಲೇ ನಾಯಕರ ಹತ್ರ ಇದ್ರ ಬಗ್ಗೆ ನೀನು ಹೇಳಿರ್ಬೇಕು. ಹಾಗೆ ಹೇಳಿದ್ರೆ ಇಷ್ಟು ಜನರ ಜೀವ ಹೋಗ್ತಾನೆ ಇರ್ತಿರ್ಲಿಲ್ಲ ಅಲ್ವಾ? ನಮ್ಮ ಎಲ್ಲರ ಪ್ರಾಣ ತಗೊಂಡ ನೀವು ಸುಖವಾಗಿ ಹೇಗಿರಕ್ ಸಾಧ್ಯ? ನಿಮ್ಮೆಲ್ಲರನ್ನು ಕೊಂದ್ಬಿಡ್ತೀನಿ. ಹೇ ಉಸಿರೆ, ಆ ಸರಾಜಿ ಮಾಡಿದ ದೊಡ್ಡ ತಪ್ಪೆ. ಪ್ರಾಣಕ್ಕೆ ಪ್ರಾಣ ತಗೊಳ್ಳೋದು ಪರಿಹಾರ ಅಲ್ಲ. ನಿನ್ನ ಸೇಡು ತೀರಿ ಪರಲೋಕಕ್ಕೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳು. ನಮ್ ತರ ಹುಡುಗಿಯರನ್ನು ಬಲಿ ಕೊಟ್ಟ ಆ ಸರಾಜಿ ವಂಶ ನಾಶ ಆಗ್ಬೇಕು. ಆ ಮೋಹನ್ ಸರಾಜಿಯ ಮೊಮ್ಮಗ ಮಲ್ಲಿಕ್ ಸರಾಜಿ ಸಾಯ್ಬೇಕು. ಅದೇ ರೀತಿ ಈ ಮುದುಕ ಕೂಡ ಸಾಯ್ಬೇಕು. ಅದನ್ನು ಕೇಳ್ಕೊಂಡ ಅಜ್ಜ ಪಶ್ಚಾತ್ತಾಪದಿಂದ ಮನೆಗೆ ಹೋಗಿ ಒಂದು ಕೋಡಲಿಯಿಂದ ಮೊಮ್ಮಗನನ್ನು ಕಟ್ಟಾಕಿದ್ದ ಕಬ್ಬಿಣದ ಚೈನ್ ಅನ್ನು ಕಟ್ ಮಾಡಿದ್ರು. ಮಲ್ಲಿಕ್ ಆ ಉಸಿರು ಪಿಶಾಚಿಯ ಕರೆಗೆ ದೆವ್ವದ ದಾರಿಗೆ ಬಂದ್ಬಿಟ್ಟ. ಬರಲ್ವಾ ನನಗೋಸ್ಕರ? ಉಸಿರು ಪಿಶಾಚಿ ಮಲ್ಲಿಕ್ನ ಕ್ರೂರವಾಗಿ ಕೊಂದ್ಬಿಡ್ತು. ಅಜ್ಜ ಅವರು ಮಾಡಿದ ತಪ್ಪಿಗೆ ಅಲ್ಲಿದ್ದ ಮರದಲ್ಲಿ ನೇಣು ಹಾಕೊಂಡು ಸತ್ತೋದ್ರು. ಸೇಡು ತೀರಿದ ಉಸಿರು ಅದರೊಳಗೆ ಇದ್ದ 660 ಮಂದಿಯ ಆತ್ಮಗಳನ್ನು ಹೊರಗೆ ಬಿಡ್ತು. ನಿನ್ನ ಸೇಡು ತೀರ್ಹೋಯ್ತು ಅಲ್ವಾ? ಇವಾಗ ಶಾಂತವಾಗಿ ಪರಲೋಕಕ್ಕೆ ಹೋಗು. ಹಾಗಂತ ಅಜ್ಜಿ ಮಂತ್ರಜಲವನ್ನು ಚೆಲ್ಲಿದ ತಕ್ಷಣ ಅದು ಗಾಳಿಯಲ್ಲಿ ಮಾಯವಾಯಿತು.
ಹೇ ಮುದುಕಿ, ನಿನ್ನ ಸಾವು ನನ್ನ ಕೈಯಲ್ಲೇ. ಕಬೀರಾ.